ಗದಗ ನಗರದ ಹೊರವಲಯದಲ್ಲಿ ಇರುವಂತಹ ಗ್ರಾಮ ಮಲ್ಲಸಮುದ್ರದಲ್ಲಿ ಇಬ್ಬರಿಗೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ಪವಿತ್ರವಾದ ಹಿಂದೂ ಮುಸ್ಲಿಂ ಭಾವೈಕ್ಯದ ಮೊಹರಂ ಹಬ್ಬದ ಆಚರಣೆ ಸಮಯದಲ್ಲಿ ಕಾಲು ತುಳಿದ ನೆಪದಲ್ಲಿ ಇಬ್ಬರಿಗೆ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾರೆ. ಉರ್ತಕ್ಕೊಳಗಾದವರು ದಾದಾ ಕಲಂದರ್ ಉರ್ಫ್ ತೌಸಿಫ್ ಹೊಸ್ಮನಿ, ಸುಮಾರು 22 ವರ್ಷ ವಯಸ್ಸು. ಇನ್ನು ಮುಸ್ತಾಕ್ ಹೊಸ್ಮನಿ 25 ವರ್ಷದವನಾಗಿದ್ದು ಮುಸ್ತಾಕ್ ಹೊಸ್ಮನಿ ಅವರಿಗೆ ಕಾಲು ಮತ್ತು ಎದೆಗೆ ಚಾಕು ಇರಿಯಲಾಗಿದೆ. ಪ್ರಾಣಾಪಾಯ ಇಲ್ಲ ಅಂತ ಹೇಳಿದರೂ ಕೂಡ ತೌಸಿಫ್ನ ಸ್ಥಿತಿ ಗಂಭೀರ ಅಂತಲೇ ಹೇಳಬಹುದು. ಚಾಕು ಹಾಕಿದ ವ್ಯಕ್ತಿ ಸೋಮು ಗುಡಿ ಹಾಗೂ ಯಲ್ಲಪ್ಪ ಗುಡಿ ಹಾಗೂ ಸಲೀಂ ಇವರ ಜೊತೆಗೆ ಇನ್ನೂ ಕೆಲವರು ಇದ್ದರು ಅಂತಲೇ ಹೇಳಬಹುದು. ಹಾಗೂ ಇವರು ಶ್ರೀರಾಮಸೇನೆಯ ಕಾರ್ಯಕರ್ತರು ಅಂತ ಮುಸ್ತಾಕ್ ಹೊಸ್ಮನಿ ಹೇಳಿಕೆಯನ್ನ ನೀಡಿದ್ದು ಈ ಘಟನೆಗೆ ನಿಖರವಾದ ಕಾರಣ ಏನು ಎಂಬುದು ತಿಳಿದು ಬಂದಿಲ್ಲ. ಪೊಲೀಸರ ತನಿಖೆಯ ನಂತರ ತಿಳಿದು ಬರಬೇಕಿದೆ. ಏನೇ ಆಗಲಿ, ಹಬ್ಬದ ಸಮಯದಲ್ಲಿ ಈ ರೀತಿಯ ಘಟನೆಗಳು ಹಬ್ಬದ ಸಡಗರವನ್ನೇ ಕಸಿದು ಬಿಡುತ್ತವೆ. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಕೂಕರ್, ಎನ್ಕೆಎಸ್ ಟಿವಿ ಫಾರ್ ಗದಗ್. ಮಲ್ಸಮುದ್ರ ಓಕೆ, ಅಲ್ಲೇ ಬಂದ ಜನ ಕೂಡಿ ಎಲ್ಲ ಬಂದಿದ್ರೆ ಒಂದ್ ಸ್ವಲ್ಪ ಕಾಲ ಏನ ತುಳಿಯೋ ಸಂಬಂಧ ಹುಡುಗ ಹುಡುಗ ಜಗಳ ಆಗಿ ನಾವು ನೋಡಕ್ ಹೋದಾರಿ. ನೋಡಕ್ ಹೋದ್ರ ಅವ್ನ ಆರ್ ಎಸ್ ಎಸ್ ಹುಡುಗ್ರಿ, ಸೊಮ್ಮ ಗುಡಿಯ ಮತ್ತೆ ಅವ್ನ ಗುಡ್ಡಾಗ ಇನ್ನೊಂದ್ 8 ಮಂದಿ ಇದ್ರಿ, ಅವ್ರ ತಮ್ಮ ಎಲ್ಲಪ್ಪ ಒಗ್ಗೂಡಿ ಚಾಕು ಹಾಕಿದ್ರಿ ಆ ಕಡೆ. ಸೊಮು ಅವ್ರ ಅಡ್ರೆಸ್? ಗುಡಿ. ಗುಡಿ ಸೊಮು ಗುಡಿ. ಓಕೆ. ರಾಮ್ ಸಿಂಗ್. ಶ್ರೀರಾಮ್ ಸೇನೆ. ಮತ್ತೆ ಯಾರು ಇನ್ನು ಚಾಕು ಹಾಕಿದ್ರಿ? ನಮ್ಮ ತಮ್ಮ ಸ್ವಲ್ಪ ಇಲ್ಲೊಂದ್ರಿ, ಅಲ್ಲ ಕಾಲಿಗೆ, ಆಮೇಲೆ ಎದೆಗೆ ಹಾಕಿದ್ರಿ, ಆಮೇಲೆ ಇನ್ನೊಬ್ಬರಿಗೆ ಆಗಿತ್ರಿ? ತೋಸಿಪ್ಪನವರು. ಓಕೆ. ಅವ್ರಿಗೆ ಭಾಳ ಆಗೈತೇನ್ರಿ? ಎಷ್ಟು ಜನ ಇದ್ದಾರೆ ಅವರು? 8 ಜನ ಇದ್ರು. 8 ಜನ ಇದ್ರಿ? ಅವ್ರು ಯಾರು ಪರ್ಟಿಕ್ಯುಲರ್ ಹೆಸರು ಗೊತ್ತದ ನಿಮ್ಗೆ? ಸೋಮುಗುಡಿ ಹಾಗೂ ಮತ್ತೆ ತಮ್ಮೆಲ್ಲ ಸಲೀಮ್ ಅಂತಿದ್ದೆ. ಆ ಇಬ್ಬರು ನಾವು ಇದು ಮಾಡಿದ್ವಿ, ಸೋಮು ಮತ್ತೆ ಯಲ್ಲಪ್ಪ ಅನ್ನೋರು ಇಬ್ಬರು ನಾವು ವಶಪಡಿಸ್ಕೊಂಡಿದ್ವಿ. ನಾವು ಇನ್ಕ್ವೈರಿ ಮಾಡ್ತೀವಿ, ಅವ್ರು ಇನ್ವಾಲ್ವ್ ಇದ್ದಾರೆ ಯಾರು. ಅದು ವೈಯಕ್ತಿಕವಾಗಿ ಮೊಹರಂ ಆಚರಣೆ ಸಂಬಂಧಪಟ್ಟ ಆಗಿದೆ ಅಂತ ಹೇಳ್ತಾ ಇದ್ರು. ಬೇಸಿಕಲಿ ಇನ್ನೂ ಮಾಡ್ಬೇಕು, ನಾವು ವಿಚಾರಣೆ ಮಾಡ್ಬೇಕು ಯಾಕೆ ಆಗಿದೆ ಏನು ಅನ್ನೋದು. ಇಲ್ಲಿವರೆಗೆ ಸ್ವಲ್ಪ ವೈಯಕ್ತಿಕವಾಗಿ ಇದಾಗಿದೆ ಅಂತ ಹೇಳ್ತಾ ಇದೀವಿ. ಮುಂಚೆ ಏನಾದರೂ ವೈಷಮ್ಯ ಇದೆಯಾ, ಬೇರೆ ಏನಾದರೂ ರೀಸನ್ ಇದೆಯಾ ಅನ್ನೋದು ಕೂಡ ನಾವು ನೋಡ್ತೇವೆ. ಇದು ಆಗಿದ್ದು ಕಂಡು ಬಂದದ್ದು ವೈಯಕ್ತಿಕ ವಿಚಾರ, ಬಟ್ ಹಿಂದೂಸ್ ಅಂಡ್ ಮುಸ್ಲಿಮ್ಸ್ ಇನ್ವಾಲ್ವ್ ಇದ್ದಾರೆ. ಬಟ್ ಸೊ ಅದಕ್ಕೆ ನಾವು ಸೂಕ್ಷ್ಮವಾಗಿ ಅದನ್ನು ಇದು ಮಾಡ್ತಾ ಇದ್ದೀವಿ, ಅಟೆಂಡ್ ಮಾಡ್ತಾ ಇದ್ದೇವೆ. ಇಬ್ಬರು ಆಗಿದೆ, ತೌಶಿಕ್ ಮತ್ತೆ ಮುಸ್ತಫಾ. ಸೊ ತೌಶಿಕ್ಗೆ ಸ್ವಲ್ಪ ಗಾಯ ಜಾಸ್ತಿ ಆಗಿದೆ, ಸೊ ಅದು ನಾವು ಇದು ಮಾಡ್ತಾ ಇದ್ದೀವಿ, ಅಟೆಂಡ್ ಮಾಡ್ತಾ. ಸೋಮು ಮತ್ತೆ ಯಲ್ಲಪ್ಪ ಇಬ್ಬರು ನಮ್ಮ ಈ ನೋಡಿರೋ ಪ್ರತ್ಯಕ್ಷ ಸಾಕ್ಷಿಗಳ ಇದನ್ನ ಮೇರೆಗೆ ನಾವು ಅವರನ್ನು ವಶಪಡಿಸ್ಕೊಂಡಿದ್ವಿ. ಬಟ್ ಅದೇ ಇನ್ಕ್ವೈರಿ ಮಾಡ್ಬೇಕು, ಯಾರು ಏನು ಇದ್ದಾರೆ, ಏನಾಗಿದೆ ಅನ್ನೋರು. ಸಿಕ್ಕಿದ್ರು, ಅದೇ ಇಬ್ಬರು ಸಿಕ್ಕಿದ್ರು, ನಮ್ಮ ನಮ್ಮ ವಶದಲ್ಲಿದ್ದಾರೆ, ನೋಡ್ತಾ ಇದ್ವಿ ಇನ್ನು ಏನಿದೆ ಅಂತ, ಯಾರಿದ್ದಾರೆ ಆರೋಪಿಗಳು. ನಾವು ಕ್ಲಿಯರ್ ಇನ್ನೂ ಘಟನೆ ಆಗಿ ಇನ್ನೂ 1-2 hours ಕೂಡ ಆಗಲಿಲ್ಲ. ಸೊ ಎಲ್ಲ ನಾವು ವಿಚಾರಣೆ ಮಾಡ್ತೀವಿ. ಅದೇ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ಡಾಕ್ಟರ್ಸ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ವಿ. ಒಬ್ಬರಿಗೆ ಸ್ವಲ್ಪ ಗಂಭೀರ ಗಾಯ ಆಗಿದೆ, ನಾವು ಡಾಕ್ಟರ್ಸ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹೆಚ್ಚಿನ ಟ್ರೀಟ್ಮೆಂಟ್ ಅಂದರೆ ನಾವು ಹುಬ್ಳಿ ಕಲಿಸ್ಬೇಕಾ ಏನು ಅನ್ನೋದು ಕೂಡ ಎಲ್ಲ ವಿಚಾರಣೆ ಮಾಡ್ತಾ ಇದ್ದೀವಿ.